ನಾವು ನಮ್ಮನ್ನು ಕೇರ್ ಮಾಡ್ಕೊಳ್ಬೇಕಾದ್ರೆ ನಾನಾ ರೀತಿಯ ಪ್ರಾಡಕ್ಟ್ಗಳನ್ನು ಅಥವಾ ರೆಮಿಡಿಗಳನ್ನು ಟ್ರೈ ಮಾಡ್ತೀವಿ. ಬಟ್ ಯಾವತ್ತಾದರೂ ನೀವು ಆಯುರ್ವೇದಿಕ್ ವಾಟರನ್ನು ಮನೆಯಲ್ಲಿ ಟ್ರೈ ಮಾಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ? ಸೊ ಆಯುರ್ವೇದಿಕ್ ವಾಟರ್ ಅಂದರೆ ಫೇಸ್ ವಾಶ್ ಮಾಡೋದಕ್ಕೆ, ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಮಾಡೋದಕ್ಕೆ ಒಂದು ಆಯುರ್ವೇದಿಕ್ ವಾಟರನ್ನು ಬಳಸ್ಬೋದು. ಸೊ ಅದನ್ನು ಮಾಡೋದು ಹೇಗೆ? ಅದಕ್ಕೆ ತುಂಬ ಸಿಂಪಲ್ ಆದ ಸ್ಟೆಪ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ನೀವು ಡಸ್ಟ್ಬಿನ್ಗೆ ಬೇಡ ಇದು ಅಂತ ಬಿಸಾಕೋ ಐಟಮ್ಸ್ಗಳಿಂದ ಯೂಸ್ ಮಾಡಿಕೊಂಡು ನಾವು ಒಂದು ಆಯುರ್ವೇದಿಕ್ ವಾಟರನ್ನು ರೆಡಿ ಮಾಡ್ಬೋದು. ಸೊ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಎಲ್ಲ ನೋಡೋಣ, ಬನ್ನಿ. ಫೇಸ್ ವಾಶ್ಗೆ ಆಯುರ್ವೇದಿಕ್ ವಾಟರ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಆರೆಂಜ್ ಸಿಪ್ಪೆ, ಆಲೂಗಡ್ಡೆ ಸಿಪ್ಪೆ, ನಿಂಬೆ ಹಣ್ಣಿನ ಸಿಪ್ಪೆ, ಪುದೀನ. ಸೊ ನೋಡಿದ್ರಲ್ಲ ಏನೆಲ್ಲ ಸಾಮಗ್ರಿಗಳು ಬೇಕು ಆಯುರ್ವೇದಿಕ್ ವಾಟರ್ಗೆ ಅಂತ. ಸೊ ಇಷ್ಟು ಈ ನಾಲ್ಕು ಸಿಪ್ಪೆಗಳು ಪ್ಲಸ್ ಈ ಎಲೆಗಳನ್ನು ಯೂಸ್ ಮಾಡಿಕೊಂಡು ಆಯುರ್ವೇದಿಕ್ ವಾಟರ್ ಹೇಗೆ ಮಾಡೋದು, ಸೊ ಇದನ್ನು ಹೇಗೆ ಬಳಸಬೇಕು ಅಂತ ತಿಳಿಸ್ತೀನಿ, ಬನ್ನಿ. ಮೊದಲನೆಯದಾಗಿ ನಾವು ಬಿಸಿಲಲ್ಲಿ ಇಟ್ಟು ಒಣಗಿಸ್ಕೊಂಡಿರುವಂತಹ ಕಿತ್ತಲೆ ಹಣ್ಣಿನ ಸಿಪ್ಪೆ ಆಗಿರ್ಬೋದು, ನಿಂಬೆ ಹಣ್ಣಿನ ಸಿಪ್ಪೆ ಆಗಿರ್ಬೋದು, ಆಲೂಗಡ್ಡೆಯ ಸಿಪ್ಪೆ ಮತ್ತು ಮಿಂಟ್ ಲೀವ್ಸ್ ಅಂದರೆ ಪುದೀನ ಏನಿದೆ ಎಲ್ಲವನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಗೆ, ತುಂಬ ಸಣ್ಣಕ್ಕೂ ಬೇಡ, ಪೇಸ್ಟು ಬೇಡ, ತರಿತರಿಯಾಗಿ ಸ್ವಲ್ಪ ದಪ್ಪ ದಪ್ಪನೇ ಪೌಡರ್ ಮಾಡ್ಕೊಳ್ಳೋಣ. ಇದಾದ ನಂತರ ಆಲೂಗಡ್ಡೆ, ಪೊಟ್ಯಾಟೊ ಏನಿದೆ ಅದರ ಸಿಪ್ಪೆ, ಸ್ವಲ್ಪ ಪುದೀನ. ನಾನು ಆಗಲೇ ಹೇಳಿದೆ ಇದರಲ್ಲಿ ಸಲಿಸಿಲಿಕ್ ಆ್ಯಸಿಡ್ ಮತ್ತು ವಿಟಮಿನ್ ಎ ಇರೋದ್ರಿಂದ ಸ್ಕಿನ್ನು ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ತುಂಬ ಪೌಡರ್ ಮಾಡೋದು ಬೇಡ, ತುಂಬ ಪೇಸ್ಟ್ ಥರ ಮಾಡೋದು ಬೇಡ, ಜಸ್ಟ್ ಸ್ವಲ್ಪ ಸುಮ್ಮನೆ ಮೇಲೆ ಮೇಲೆ ಅಷ್ಟೇ. ಸೊ ಪೌಡರ್ ಮಾಡ್ಕೊಂಡಾದ್ಮೇಲೆ ಈ ಮಿಕ್ಸನ್ನು ನಾವೊಂದು ಬೌಲ್ಗೆ ಅಥವಾ ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಳ್ಳೋಣ. ಬಿಕಾಸ್ ಇದು ನಮಗೆ 4-5 ದಿನ ಯೂಸ್ ಆಗುತ್ತೆ. ಇದನ್ನು ನಾವು ಮತ್ತೆ ಮತ್ತೆ ಕುದಿಸಿ ರೀಯೂಸ್ ಮಾಡಿ ಮಾಡಿ 5-6 ಸತಿ ಯೂಸ್ ಮಾಡಿ ಬಿಸಾಕ್ಬೋದು. ಸೊ ಇದನ್ನು ಒಂದು ಕಂಟೈನರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಇದು ಕಂಟೈನರ್ಗೆ ಶಿಫ್ಟ್ ಮಾಡಾದಮೇಲೆ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕಾಯಿಸೋದಕ್ಕೆ ಇಟ್ಟು ಅದರಲ್ಲಿ ಈ ಮಿಕ್ಸರನ್ನು ಆ್ಯಡ್ ಮಾಡೋಣ. ಫಸ್ಟು ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಹೆಚ್ಚಾಗಿ ನೀರು ಬೇಕು, ಗ್ಲಾಸ್ ಲೆಕ್ಕ ಬೇಡ, ಯಾಕಂದರೆ ಫೇಸ್ ವಾಶ್ ಮಾಡೋದಕ್ಕೆ ನೀರು ಜಾಸ್ತಿನೇ ಬೇಕಲ್ವಾ. ಸೊ ನಾನು ಇಲ್ಲಿ ಇಷ್ಟು ಮಾಡಿ ತೋರಿಸ್ತಾ ಇದ್ದೀನಿ, ನೀವು ಎಷ್ಟು ನೀರಿಗೆ ಬೇಕಾದರೂ ಮಾಡ್ಕೊಳ್ಬೋದು. ಸೊ ಈ ಮಿಕ್ಸರನ್ನು ಆ್ಯಡ್ ಮಾಡಿ ಆದಮೇಲೆ ಇದು ಕುದಿತಾ ಇರಬೇಕಾದ್ರೆ ಚೆನ್ನಾಗಿ ಅದನ್ನು ಕುದಿಯೋದಕ್ಕೆ ಬಿಡಿ. ಈ ಸ್ಟೀಮನ್ನು ಕೂಡ ತೊಗೊಳ್ಬೋದು ನೀವು. ಆ ಸ್ಟೀಮನ್ನು ತೊಗೊಳೋದನ್ನ ಆರೆಂಜಲ್ಲಿರುವಂಥ ವಿಟಮಿನ್ ಸಿ, ಸಿಟ್ರಿಕ್ ಆ್ಯಸಿಡ್ ಏನೆಲ್ಲ ಇದೆಲ್ಲ ಅದು ನಮ್ಮ ಫೇಸಿಗೆ ಬೀಳೋದ್ರಿಂದ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಎಲ್ಲವೂ ಹೊರಗೆ ಬರುತ್ತೆ. ಸೊ ಏನು ಮಿಕ್ಸ್ಚರ್ ಮಾಡಿಟ್ಕೊಂಡಿದ್ದೀವಲ್ಲ ಇದನ್ನು ಹಾಕೋಣ. ಸೊ ನೀವು ಕಂಪ್ಲೀಟಾಗಿ ಹಾಕ್ಬೋದು ಜಾಸ್ತಿ ನೀರಿಗೆ. ನಾನು ಸ್ವಲ್ಪ ನೀರಿಗೆ ಸ್ವಲ್ಪ ಹಾಕಿದ್ದೀನಿ. ಸೊ ಸ್ಮೆಲ್ ಕೂಡ ಚೆನ್ನಾಗಿದೆ, ಹಾಗಂತ ಕುಡಿಯೋದಕ್ಕೆ ಹೋಗಬೇಡಿ. ಸೊ ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಈಗ ಆಯುರ್ವೇದಿಕ್ ನೀರು ರೆಡಿ ಆಗಿದೆ. ನಾನು ಸ್ವಲ್ಪ ಈ ತೋರಿಸ್ತಾ ಇದ್ದೀನಿ ನಿಮಗೆ ಕಪ್ಪಲ್ಲಿ. ಆ್ಯಕ್ಚುಲಿ ನೀವು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡ್ರೆ ಬೆಟರು. ಸೊ ಈ ಆಯುರ್ವೇದಿಕ್ ನೀರು ಅಥವಾ ಆಯುರ್ವೇದಿಕ್ ವಾಟರ್ ಏನಿದೆ ಇದರಲ್ಲಿ ನೀವು ದಿನ ಫೇಸ್ ವಾಶ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ಗ್ಲೋಯಿಂಗ್ ಆಗಿ ಆ್ಯಂಡ್ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಪಿಗ್ಮೆಂಟೇಷನ್ನು, ಸ್ಕಾರ್ಸು, ಡಾರ್ಕ್ ಸ್ಪಾಟ್ಸು, ಡಾರ್ಕ್ ಸರ್ಕಲ್ಸು, ಅನ್ಈವನ್ ಸ್ಕಿನ್ ಟೋನು, ಸನ್ಬರ್ನು, ಬ್ರೇಕ್ಔಟ್ಸು ಮತ್ತು ಡೆಡ್ ಸ್ಕಿನ್ ಸೆಲ್ಸ್ಗಳು ಎಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಕ್ರಮೇಣ ಅದು ಇಲ್ಲದೇ ಇಲ್ಲೋ ಆಗ ಆಗುತ್ತೆ. ಸೊ ನೀವು ಅಂದ್ಕೊಳ್ಬೋದು ಬರೀ ಇದು ಕಸ ಅಲ್ವಾ, ಬಿಸಾಕೋದಲ್ವಾ ಅಂತ. ಕಂಪ್ಲೀಟಾಗಿ ಇಲ್ಲ, ಯಾಕಂದರೆ ಅದರಲ್ಲೂ ಕೂಡ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಆ್ಯಂಡ್ ಅದರೆಲ್ಲ ನೀವು ವಾಶ್ ಮಾಡಿ ನೀಟಾಗಿ ಯೂಸ್ ಮಾಡಬೇಕಾಗುತ್ತೆ. ಸೊ ನೀವು ಸಿಪ್ಪೆ ಅಲ್ವಾ ಅಂದ್ಬಿಟ್ಟು ಗಲೀಜಾಗಿ ಯೂಸ್ ಮಾಡೋದಲ್ಲ. ಸೊ ಅದೆಲ್ಲ ವಾಶ್ ಮಾಡಿ ನೀಟಾಗಿ ಒಳ್ಳೆ ನೀರಲ್ಲಿ ಹಾಕಿ ಕುದಿಸಿ ಆ್ಯಂಡ್ ಇದನ್ನು ನೀವು ಈ ಮಿಕ್ಸಿ ನಾವು ಫಿಲ್ಟರ್ ಮಾಡಿದ್ವಲ್ಲ ಕಸ ಥರ ಬಂತಲ್ಲ, ಸೊ ಅದನ್ನು ನೀವು ಆಲ್ಮೋಸ್ಟು 5-6 ಟೈಮ್ಸ್ ಯೂಸ್ ಮಾಡ್ಬೋದು. ಸೊ ಮತ್ತೆ ಮತ್ತೆ ಇದನ್ನು ಹಾಗೆ ನೀರು ಖಾಲಿ ಆದಂಗೆ 5-6 ಸತಿ ಅದನ್ನು ಮತ್ತೆ ಹಾಕಿ ಹಾಕಿ ಕುದಿಸಿ 5-6 ಸತಿ ನೀವು ಯೂಸ್ ಮಾಡ್ಬೋದು. ಒಂದೇ ಸತಿಗೆ ಅದೇನು ವೇಸ್ಟ್ ಆಗೋದಿಲ್ಲ. ಸೊ ಈ ನೀರನ್ನು ಆಯುರ್ವೇದಿಕ್ ವಾಟರನ್ನು ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ 100% ರಿಸಲ್ಟನ್ನು ಕೊಡುತ್ತೆ.